ಲಾಸ್ಟ್ ವಿಡಿಯೋನಲ್ಲಿ ಟೈಪ್ಸ್ ಆಫ್ ಸಿರೀಸ್ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಇಂಡಿವಿಜುವಲ್ ಅಬ್ಸರ್ವೇಷನ್ ಇತ್ತು, ಡಿಸ್ಕ್ರೀಟ್ ಸಿರೀಸ್ ಇತ್ತು, ಕಂಟಿನ್ಯೂಸ್ ಸಿರೀಸ್ ಇತ್ತು. ಈ ಮೂರು ಅಬ್ಸರ್ವೇಷನ್ನ, ಮೂರು ಸಿರೀಸ್ನ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು, ಅದರಲ್ಲಿ ಕ್ಲಾಸ್ ಲಿಮಿಟ್ಸ್ ಅಂದ್ರೇನು, ಮಿಡ್ ಪಾಯಿಂಟ್ ಅಂದ್ರೇನು, ಕ್ಲಾಸ್ ಇಂಟರ್ವಲ್ಸ್ ಅಂದ್ರೇನು, ಕರೆಕ್ಷನ್ ಫ್ಯಾಕ್ಟರ್ ಮುಖಾಂತರವಾಗಿ ಇನ್ಕ್ಲೂಸಿವ್ ಮೆಥಡಿಂದ ಎಕ್ಸ್ಕ್ಲೂಸಿವ್ ಮೆಥಡ್ಗೆ ಯಾವ ರೀತಿ ಕನ್ವರ್ಷನ್ ಮಾಡಬೇಕು ಅನ್ನೋ ವಿಚಾರನ ಲಾಸ್ಟ್ ಸೆಷನ್ನಲ್ಲಿ ತಿಳ್ಕೊಂಡಿದ್ವಿ. ಈ ಕ್ಲಾಸ್ನಲ್ಲಿ ಅರ್ಥಮೆಟಿಕ್ ಮೀನ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅರ್ಥಮೆಟಿಕ್ ಮೀನ್ ಅನ್ನೋ ಡಿಸ್ಕಷನ್ ಮಾಡೋಕ್ ಮುಂಚೆ, ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂತಹ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿದ ನಂತರ ಆಲ್ ಅಂತ ಕೊಡಿ. ರಿಯಲ್ ಟೈಮಲ್ಲಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಮೆಸೇಜ್ ಮುಖಾಂತರ ನಿಮಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅರ್ಥಮೆಟಿಕ್ ಮೀನ್ AM ಅಂತ ಕೂಡ ಕರಿತೀವಿ. ಇದನ್ನ ಎಕ್ಸ್ ಬಾರ್ ಅನ್ನೋದ್ರ ಮುಖಾಂತರ ಕೂಡ ಸೂಚಿಸ್ತೀವಿ. ಅರ್ಥಮೆಟಿಕ್ ಮೀನ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದು ಯಾವ ಸೀರೀಸ್ ಅಂತ ಫಸ್ಟ್ ನೀವು ಪ್ರಿಪೇರ್ ಐಡೆಂಟಿಫೈ ಮಾಡಬೇಕು. ಅದು ಇಂಡಿವಿಜುವಲ್ ಅಬ್ಸರ್ವೇಷನ್ ಆಗಿದ್ರೆ, ಯಾವ ರೀತಿ ಅರ್ಥಮೆಟಿಕ್ ಮೀನ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಬಿಟ್ಟಿದೆ. ಈಗ ನೋಡೋಣ. ನಾನು ನಿಮಗೆ ಬಹಳಷ್ಟು ಸಲ ಹೇಳ್ತಾನೆ ಇದ್ದೀನಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪ್ರಾಕ್ಟಿಕಲ್ಗೆ ಏನೇನು ಅನುಕೂಲ ಆಗುತ್ತೋ ಅದನ್ನು ಮಾತ್ರ ನಾನು ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಥಿಯರಿ ನೀವು 10 ಮಾರ್ಕ್ಸ್ ಏನಿದೆಯೋ ಅದನ್ನು ನೀವು ಇನ್ ಡೀಟೇಲ್ ಆಗಿ ಸಿಲೆಬಸ್ ಎಲ್ಲ ಮುಗಿದ ಮೇಲೆ ನಿಮ್ಮ ಹತ್ರ ಡಿಸ್ಕಷನ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂಡ್ ಡೈರೆಕ್ಟ್ ಮೆಥಡ್. ಹಾಗಾದ್ರೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್ ವಿಚ್ ಮೆಥಡ್ ವಿ ಆರ್ ಯೂಸಿಂಗ್? ಡೈರೆಕ್ಟ್ ಮೆಥಡ್. ಹಾಗಾದ್ರೆ ಡೈರೆಕ್ಟ್ ಮೆಥಡ್ ಅಲ್ಲಿ ಅರ್ಥಮೆಟಿಕ್ ಮೀನ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಫಸ್ಟ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಹೇಗಿರುತ್ತೆ ಅಂತ ಮತ್ತೆ ಇನ್ನೊಂದ್ಸಲ ನೋಡೋಣ. ಅಲ್ಲಿ ವೇರಿಯಬಲ್ ಮಾತ್ರ ಇರುತ್ತೆ, ರಾ ಡೇಟಾನ ಒಂದು ಇದರ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಥವಾ ಆ ರೀತಿ ರಾ ಡೇಟಾನೇ ಕೊಟ್ಟಿರ್ತಾನೆ. ಸೇ ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ನೀವೇ ಅಂದ್ಕೊಳ್ಳಿ, 5 ಸಬ್ಜೆಕ್ಟ್ ಟೆಸ್ಟ್ ಬರೆದಿರ್ತೀರ. ಸೊ 10, 20, 30, 40, 50 ಉದಾಹರಣೆ ತಗೊಂಡಿದ್ದು ರ್ಯಾಂಡಮ್ ನಂಬರ್ಸ್ ಆಗಿರ್ಬೋದು ಅಥವಾ ನೀವು ತೆಗೆದಿರೋ ಮಾರ್ಕ್ಸ್ ಇದೆ, 5 ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ತೆಗೆದಿದೆ. ಇಲ್ಲಿ ಮಾರ್ಕ್ಸ್ ಮಾತ್ರ ಕೊಟ್ಟಿದ್ದಾನೆ. ಮಾರ್ಕ್ಸ್ ಅಂದ್ರೆ ಏನಾಗಿರುತ್ತೆ? ವೇರಿಯಬಲ್ ಆಗಿರುತ್ತೆ. ಅದನ್ನೇನಂತ ಕರಿತೀರಾ? ಮಾರ್ಕ್ಸ್ ಅನ್ನೋದನ್ನ ವಿಚ್ ವೇರೀಸ್ ವೇರಿಯಬಲ್ ಅಂತ ಕರಿತೀವಿ. ಆದರೆ ವೇರಿಯಬಲ್ 10, 20, 30, 40, 50 ಇದೆ. ಇದನ್ನ ನೀವು ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಸಿಗ್ಮಾ ಅಂದ್ರೆ ಸಮ್ಮೇಷನ್. ಸಮ್ಮೇಷನ್ ಅಂತಂದ್ರೆ ಟೋಟಲ್ ಆಫ್ ವಿಚ್ ಕಾಲಮ್? ಎಕ್ಸ್ ಕಾಲಮ್. ಎಕ್ಸ್ ಕಾಲಮ್ ನ ಟೋಟಲ್ ನ ನಾವೇನಂತ ಕರಿತೀರಾ? ಎಕ್ಸ್ ಕಾಲಮ್ ನ ಟೋಟಲ್ ನ ನಾವೇನಂತ ಕರಿತೀರಾ? ಸಿಗ್ಮಾ ಎಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸ್ ಕಾಲಮ್ ಇಲ್ಲಿದೆ, ಇದರ ಟೋಟಲ್ ನೋಡೋಣ.
ಹತ್ತು ಇಪ್ಪತ್ತು ಮೂವತ್ತು ಮೂವತ್ತು ಅರವತ್ತು ನಲವತ್ತು ನೂರು ಐವತ್ತು ನೂರ ಐವತ್ತು ಏನಿದು ಸಿಗ್ಮಾ ಎಕ್ಸ್. ಹಾಗಾದ್ರೆ ಸಿಗ್ಮಾ ಎಕ್ಸ್ ನೂರ ಐವತ್ತು ಬಂತು. ಈಗ ನಾವೇನ್ ಮಾಡಬೇಕು, ಎಕ್ಸ್ ಬಾರ್ ಇಕ್ವಲ್ ಸಿಗ್ಮಾ ಎಕ್ಸ್ ಅಂದ್ರೆ ಸಮೇಶನ್ ಆಫ್ ಎಕ್ಸ್ ಅಂದ್ರೆ ಟೋಟಲ್ ಆಫ್ ಎಕ್ಸ್ ಕಾಲಮ್. ಎಕ್ಸ್ ಕಾಲಮ್ ನ ಟೋಟಲ್ ಎಷ್ಟು ಬಂದಿದೆ, ನೂರ ಐವತ್ತು ಬಂದಿದೆ. ಡಿವೈಡೆಡ್ ಬೈ ಎನ್, ಎನ್ ಅಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಆರ್ ನಂಬರ್ ಆಫ್ ಐಟಮ್ಸ್. ಹೌ ಮೆನಿ ಅಬ್ಸರ್ವೇಷನ್ಸ್ ಇಯರ್, ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಐಟಮ್ಸ್. ಸೊ ಎಕ್ಸ್ ಬಾರ್ ಈಕ್ವಲ್ ಫಿಫ್ಟಿ ಡಿವೈಡೆಡ್ ಬೈ ಫೈವ್ ಅಂದ್ರೆ ಬರೋದು ಥರ್ಟಿ. ನೀವಿಲ್ಲಿ ಈ ರೀತಿ ಕ್ಯಾನ್ಸಲ್ ಬೇಕಾದ್ರೂ ಮಾಡ್ಬೋದು. ಕೆಲವರು ಈ ರೀತಿ ಹೊಡೆದಾಗ್ತಾರೆ, ಆ ರೀತಿ ಎಲ್ಲ ಹೊಡೆದಾಕಪ್ಪ ಬೇಡಿ ಸ್ಟೂಡೆಂಟ್ಸ್. ಸೊ ಕ್ಯಾನ್ಸಲ್ ಮಾಡದಿದ್ರು ಕೂಡ ಅಂಡರ್ಸ್ಟುಡ್ ಆಗಿರುತ್ತೆ. ಏನಂತ, ಒನ್ ಫಿಫ್ಟಿ ಡಿವೈಡ್ ಬೈ ಫೈವ್. ನೀವು ರಿಸಲ್ಟ್ ಲಿಟ್ರಿ ಅಂದ್ರೆ ಕಾಟ್ ಮಾಡಿದ್ದೀರಾ ಅಂದ್ಬಿಟ್ಟೆ ಅರ್ಥ ಆಗಿರುತ್ತೆ. ಸೊ ಎಕ್ಸ್ ಬಾರ್ ಥರ್ಟಿ ಅಂದ್ರೆ ಈ ರೀತಿ ನೀವು ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಇನ್ನು ಒಂದು ಎಕ್ಸಾಂಪಲ್ ತಗೋಣ, ಇನ್ನು ಒಂದು ಎಕ್ಸಾಂಪಲ್ ತಗೋಣ. ವೇರಿಯಬಲ್, ಅದು ವೇರಿಯಬಲ್ ಅಂದ್ರೆ ಮಾರ್ಕ್ಸ್ ಆಗಿರ್ಬೋದು, ಏಜ್ ಆಗ್ಬೋದು, ಇನ್ಕಮ್ ಆಗ್ಬೋದು, ಹೈಟ್ ಆಗ್ಬೋದು, ವೇರಿ ಆಗ್ತಾ ಇರಬೇಕು. ಅದು ನಾವೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾನೆ. ವೇರಿಯಬಲ್ ಮಾತ್ರ ಪ್ರಾಬ್ಲಮ್ ಅಲ್ಲಿ ಇತ್ತು ಅಂದ್ರೆ ಅದು ಇಂಡಿವಿಜುವಲ್ ಅಬ್ಸರ್ವೇಷನ್ ಆಗಿದೆ. ಟೂ ತ್ರೀ ಏಟ್ ಟೆನ್ ರಿಪೀಟ್ ಕೂಡ ಆಗಿರ್ಬೋದು. ನೀವು ಐದು ಸಬ್ಜೆಕ್ಟ್ ಅಲ್ಲಿ ಈ ರೀತಿ ಸ್ಕೋರ್ ಮಾಡಿದ್ರೆ ಹತ್ತಕ್ಕೆ ಅಂತಾನೆ ಅನ್ಕೋಣ. ಐದು ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ಮಾಡಿದ್ರು ಅಥವಾ ಐದು ಜನ ಸ್ಕೋರ್ ಮಾಡಿದ್ರು ಮಾರ್ಕ್ಸ್, ಇದರ ಅರ್ಥಮೆಟಿಕ್ ಮೀನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ, ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಟೋಟಲ್ ಹಾಕೋಣ. ಎರಡು ಮೂರು ಐದು, ಎರಡು ಏಳು, ಹದಿನೇಳು, ಇಪ್ಪತ್ತೈದು, ಟ್ವೆಂಟಿ ಫೈವ್. ಏನಿದು ಸಿಗ್ಮಾ ಎಕ್ಸ್? ಹಾಗಾದ್ರೆ ಸಿಗ್ಮಾ ಎಕ್ಸ್ ಟ್ವೆಂಟಿ ಫೈವ್ ಬಂದಿದೆ. ಸಿಗ್ಮಾ ಎಕ್ಸ್ ಅನ್ನೋದು ಟ್ವೆಂಟಿ ಫೈವ್ ಡಿವೈಡ್ ಬೈ ಎನ್ ಅಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್. ಹೌ ಮೆನಿ ಅಬ್ಸರ್ವೇಷನ್ಸ್ ಆರ್ ಇಯರ್? ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಐಟಮ್ಸ್ ಇದೆ. ಹಾಗಾದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಫೈವ್. ಇದನ್ನೇ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂತದ್ದು. ಹಾಗಾದ್ರೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂದಾಗ ಎಕ್ಸ್ ಬಾರ್ ಈಕ್ವಲ್ಸ್ ವಾಟ್? ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್, ಕೆಲವೆಲ್ಲ ಶಾರ್ಟ್ ಬರೆದಿರ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್, ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂಡರ್ ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ಹಾಗಾದ್ರೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂಡ್ ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ನಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು? ಹಾಗಾದ್ರೆ ಫಾರ್ಮುಲಾ, ಸಾರಿ ವೇರಿಯಬಲ್ ಕೊಟ್ಟಿದ್ದಾನೆ, ವೇರಿಯಬಲ್ ಅಂದರೆ ಮಾರ್ಕ್ಸ್ ಅಂತ ಅಂದ್ಕೋಣ. ಟೆನ್ ಟ್ವೆಂಟಿ ಥರ್ಟಿ ಫಾರ್ಟಿ ಫಿಫ್ಟಿ, ಸೊ ಸೇಮ್ ಪ್ರಾಬ್ಲಮ್ ಅಲ್ವಾ? ಯಾವ ಪ್ರಾಬ್ಲಮ್ ತಗೊಂಡ್ರು ಕೂಡ ಡೈರೆಕ್ಟ್ ಮೆಥಡ್ ಹಾಕ್ಕೊಳ್ಳಿ, ಇಂಡೈರೆಕ್ಟ್ ಮೆಥಡ್ ಹಾಕ್ಕೊಳ್ಳಿ, ಯಾವುದೇ ಮೆಥಡ್ ಅಲ್ಲಿ ಹಾಕ್ಕೊಳ್ಳಿ, ಒಂದೇ ಸೊಲ್ಯೂಷನ್ ಬರುವಂತದ್ದು, ಆನ್ಸರ್ ಒಂದೇ ಬರುತ್ತೆ. ಹಾಗಾದ್ರೆ ಫಾರ್ಮುಲಾ ನೋಡೋಣ.
ಯಾವ ಮೆಥಡ್? ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ಅಥವಾ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಅಂತ ಇದ್ದಾಗೆ ಅಜ್ಯೂಮ್ಡ್ ಮೀನ್ ಮುಖಾಂತರ ಹೋಗ್ಬೇಕಾಗಿರುತ್ತೆ. ಏನಿದು ಅಜ್ಯೂಮ್ಡ್ ಮೀನ್? ಮೊದಲು ಫಾರ್ಮುಲಾ ಬರ್ದ್ಬಿಡ್ತೀನಿ, ಆಮೇಲೆ ಇದನ್ನು ನಿಮಗೆ ಅರ್ಥ ಆಗೋ ಹೇಳ್ತೀನಿ. ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್. ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್. ಸೊ ಇಂಡೈರೆಕ್ಟ್ ಮೆಥಡ್ ನಲ್ಲಿ ಸಾಲ್ವ್ ಮಾಡಬೇಕು ಅಂದಾಗ ನಮ್ಗೇನ್ ಬೇಕಾಗಿರುತ್ತೆ? ಸಿಗ್ಮಾ ಡಿ ಬೇಕಾಗುತ್ತೆ. ಸಿಗ್ಮಾ ಅಂದ್ರೆ ಟೋಟಲ್, ಟೋಟಲ್ ಆಫ್ ವಿಚ್ ಕಾಲಮ್? ಡಿ ಕಾಲಮ್. ಹಾಗಾದ್ರೆ ನಮ್ಗೆ ಬೇಕಾಗಿರೋದಿಲ್ಲಿ ಡಿ ಕಾಲಮ್ ಬೇಕಾಗಿರುತ್ತೆ. ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ. ಡಿ ಈಕ್ವಲ್ಸ್ ವಾಟ್? ಎಕ್ಸ್ ಮೈನಸ್ ಎ. ಎಕ್ಸ್ ಅಂದ್ರೆ ಇಲ್ಲೇ ಕಾಣಿಸ್ತಿದೆ ನಿಮ್ಗೆ, ವೇರಿಯೇಬಲ್ ಇಲ್ಲೇ ಕಾಣಿಸ್ತಿದೆ, 10, 20, 30, 40, 50 ಇಲ್ಲೇ ನಿಮ್ಗೆ ಕಾಣಿಸ್ತಿದೆ. ಎ ಅಂದ್ರೆ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ ಅಂದ್ರೆ ನಾವು ಒಂದು ಊಹೆ ಮಾಡ್ಕೊಳ್ಳೋದು. ಏನು ಊಹೆ ಮಾಡ್ಕೊಳ್ಳೋದು? ಇಷ್ಟು ಅರ್ಥಮೆಟಿಕ್ ಮೀನ್ ಆಗಿರಬಹುದು. ಈಗ ಮಿನಿಮಮ್ ಎಷ್ಟಿದೆ ಇಲ್ಲಿ? 10 ಇದೆ. ಮ್ಯಾಕ್ಸಿಮಮ್ ಎಷ್ಟಿದೆ? 50 ಇದೆ. ಅರ್ಥಮೆಟಿಕ್ ಮೀನ್ ಆವರೇಜ್ ಬರೋದು ಇದ್ರ ನಡುವೆನೆ ಎಲ್ಲರೂ ಬರುತ್ತೆ. ಅದು 11 ಆಗಿರ್ಬೋದು, 49, ಏನ್ ಬೇಕಾದ್ರೂ ಆಗಿರ್ಬೋದು. ನಾವೊಂದು ಊಹೆ ಮಾಡ್ಕೊಂತೀವಿ, ಅಸ್ಯೂಮ್ ಮಾಡ್ಕೊಂತೀವಿ. ಆ ಊಹೆ ಮಾಡ್ಕೊಳ್ಳುವಂತಹದ್ದು ಮಿನಿಮಮ್ 10 ಇದೆ, ಮ್ಯಾಕ್ಸಿಮಮ್ 50 ಇದೆ, ಇದ್ರ ನಡುವೆ ನೀವು ಯಾವ್ದಾದ್ರು ತಗೊಳ್ಳಿ. ಜೀರೋ ಎಲ್ಲ ತಗೊಳಕ್ ಹೋಗ್ಬೇಡಿ ದಯವಿಟ್ಟು ಸ್ಟೂಡೆಂಟ್ಸ್. ಇಂಡೈರೆಕ್ಟ್ ಮೆಥಡ್ಗೆ ಅರ್ಥ ಇಲ್ದಿರ ಆಗ್ಬಿಡುತ್ತೆ. ಜೀರೋ ತಗೊಳಕ್ ಹೋಗ್ಬೇಡಿ. ಮಿನಿಮಮ್ 10 ತಗೊಳ್ಳಿ, ಮ್ಯಾಕ್ಸಿಮಮ್ 50 ತಗೊಳ್ಳಿ, ಇದ್ರ ನಡುವೆ ನೀವು ಯಾವ್ದಾದ್ರು ತಗೊಳ್ಳಿ. ಇಲ್ಲೆಲ್ಲ ಜೀರೋಸ್ ಇರೋದ್ರಿಂದ, ಇಲ್ಲೆಲ್ಲ ಜೀರೋಸ್ ಕಾಣಿಸ್ತಿರೋದ್ರಿಂದ ಮಲ್ಟಿಪಲ್ಸ್ ಆಫ್ 10 ಅಲ್ಲಿ ತಗೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಇಲ್ಲ ಅಕಸ್ಮಾತ್ ಎಲ್ಲ 5 ಅಲ್ಲಿ ಇತ್ತು ಅಂದ್ರೆ ನೀವು 5 ಅಲ್ಲಿ ತಗೊಳ್ಳಿ. ಸರ್ ರ್ಯಾಂಡಮ್ ನಂಬರ್ ಬಿಟ್ಟರೆ 1, 5, 7, 13 ಆಗ ನಿಮ್ಗೆ ಇಷ್ಟ ಬಂದಿರೋ ಅಂತ ತಗೊಳ್ಳಿ. ಈಗ ಇವಾಗ ಇಲ್ಲಿ ನಾನಿವಾಗ ಇಲ್ಲಿ 20 ಅನ್ನೋದನ್ನ ತಗೊಂತೀನಿ. ಏನ್ ತಗೊಂತೀನಿ? 20 ಇರಬಹುದು ಅಂತ ಅನ್ಕೊಂತೀನಿ. ಮಿನಿಮಮ್ 10 ಇದೆ, ಮ್ಯಾಕ್ಸಿಮಮ್ 50 ಇದೆ. ಈ ಮಿನಿಮಮ್ ತಗೊಂಡ್ರೆ ಪಾಸಿಟಿವ್ ಫಿಗರ್ ಬರುತ್ತೆ, ಸೆಂಟ್ರ್ ವ್ಯಾಲ್ಯೂಗಿಂತ ಅಂದ್ರೆ ಮಧ್ಯಕ್ಕಿಂತ ಜಾಸ್ತಿ. ಇವಾಗ 40, 50, 49, 48 ಈ ರೀತಿ ನೀವು ತಗೊಂಡ್ರೆ ನೆಗೆಟಿವ್ ಫಿಗರ್ ಬರುತ್ತೆ. ಇದೇ ಪ್ರಾಬ್ಲಮ್ನ ಎರಡು ರೀತಿಯಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. 21 ತಗೊಳ್ಳೋಣ. ಆದರೆ ಅಸ್ಯೂಮ್ಡ್ ಮೀನ್ ಯಾವತ್ತೇ ಹಾಕ್ಕೊಳ್ಳಿ ನೀವು ಸ್ಟೂಡೆಂಟ್ಸ್, ಅಸ್ಯೂಮ್ಡ್ ಮೀನ್ ಏನ್ ತಗೊಂತಿರೋ ನೀವು ಮರ್ತೋಗಕ್ಕೆ ಮುಂಚೆ ಇಲ್ಲಿ ಬರ್ದ್ಬಿಡಿ. ಮರ್ತೋಗಕ್ಕೆ ಮುಂಚೆ ಮೊದಲಲ್ಲಿ ಬರೆದು ಬಿಡಿ. ಯಾಕೆಂದ್ರೆ ಈ ಅಸ್ಯೂಮ್ಡ್ ಮೀನ್ ಏನ್ ತಗೊಂಡಿರ್ತೀರಾ ಅದನ್ನ ನೀವಿಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗುತ್ತೆ ನೀವಿಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಎ ಅನ್ನೋದ್ರ ಮೇಲೇನೆ ಬರೆದು ಬಿಟ್ಟಿದ್ರೆ ನೀವು ಎ ಅಂತ ಇಲ್ಲಿ ಬರೆಯೋಕ್ ಮುಂಚೆ ಅಲ್ಲಿ ತಲೆ ಮೇಲೆ ಏನ್ ಬರೆದಿದ್ದೀನಿ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದ್ 4 ಪ್ರಾಬ್ಲಮ್ನ ನೀವು 4 ಪ್ರಾಬ್ಲಮ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗೆ ನಾನು ಹೇಳ್ಕೊಡ್ತಾ ಇರೋ ಲಾಜಿಕ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಎಕ್ಸ್ ಮೈನಸ್ ಎ, ಎಕ್ಸ್ ಅಂದ್ರೆ ಇಲ್ಲಿದೆ 10, 20, 30, 40, 50 ಇದೆ. ಮೈನಸ್ ಎ ಅಂದ್ರೆ ಅಸ್ಯೂಮ್ ಮೀನ್. ಎ ಅಂದ್ರೆ ಎಷ್ಟು? 20. ಅಂದ್ರೆ ಎಕ್ಸ್ ಮೈನಸ್ 20 ಆಗೋಯ್ತು. ಈಗ ಎಕ್ಸ್ ಮೈನಸ್ 20 ಅಂದ ಅರ್ಥ ಈ ಎಕ್ಸ್ ಕಾಲಮ್ ಅಲ್ಲಿ ಇರೋದಕ್ಕೆಲ್ಲರೂ 20 ಕಳಿಬೇಕು ಅಂತ ಅರ್ಥ. ಎಕ್ಸ್ ಇಂದ ಆ 20 ಕಳಿಬೇಕು. ಅಕಸ್ಮಾತ್ ನಿಮ್ಗೆ ಪ್ಲಸ್ ಮೈನಸ್ ಏನಾದರೂ ನಿಮ್ಗೆ ಡೌಟ್ಸ್ ಏನಾದರೂ ಬಂದ್ರೆ ಡಿಯರ್ ಸ್ಟೂಡೆಂಟ್ಸ್, ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಹೇಗೆ ಮಾಡಬೇಕಾಗಿರುತ್ತೆ? ಕ್ಯಾಲ್ಕುಲೇಟರ್ ಯೂಸ್ ಮಾಡುವಂಥದ್ದು ಗೊತ್ತಿರಬೇಕಾಗಿರುತ್ತೆ. ಫಸ್ಟ್ ಏನ್ ಮಾಡಿ ನೀವು ಫಸ್ಟ್ ಕ್ಯಾಲ್ಕುಲೇಟರ್ ಅಲ್ಲಿ 10 ಅಂತ ತಗೊಳ್ಳಿ. 10 ಆಮೇಲೆ ಏನತ್ತೆ? ಮೈನಸ್. ಆಮೇಲೆ ಏನತ್ತೆ? 20. 10 ಮೈನಸ್ 20 ಹಂಗೆ ಇಟ್ಕೊಂಡ್ರೆ 20 ಕಾಣಿಸ್ತಾ ಇರ್ತದೆ. ಒಂದ್ಸಲ ಈಕ್ವಲ್ಸ್ ಹೊತ್ತಬೇಕು, ಎರಡು ಸಲ ಈಕ್ವಲ್ಸ್ ಹೊತ್ತಬೇಡಿ ದಯವಿಟ್ಟು, ಬೇರೆ ಫಿಗರ್ ತೋರಿಸ್ಬಿಡು. ಒಂದ್ಸಲ ಈಕ್ವಲ್ಸ್ ಹೊತ್ತಬೇಕು, ಹಾಗಾದ್ರೆ ಬರುತ್ತೆ ಮೈನಸ್ 20 ಮೈನಸ್ 20 ಅಂದ್ರೆ 0. 0 ನಾನು ಡ್ಯಾಶ್ ಹಾಕಿರ್ತೀನಿ, ನೀವು 0 ಬೇಕಾದ್ರೆ ಹಾಕ್ಬೋದು. 30 ಮೈನಸ್ 20 ಅಂದ್ರೆ 10 ಬರುತ್ತೆ. 40 ಮೈನಸ್ 20 ಅಂದ್ರೆ ಬರೋದು 20 ಬರುತ್ತೆ. 50 ಮೈನಸ್ 20 ಅಂದ್ರೆ ಬರುವಂತಹದ್ದು 30. ನಾವು ಬೇಕಾಗಿರೋದನ್ನು ಸಿಗ್ಮಾ ಡಿ. ಸಿಗ್ಮಾ ಅಂದ್ರೆ ಟೋಟಲ್, ಟೋಟಲ್ ಆಫ್ ವಿಚ್ ಕಾಲಮ್? ಡಿ ಕಾಲಮ್ ಟೋಟಲ್. ಹಾಗಾದ್ರೆ ಡಿ ಕಾಲಮ್ನ ಟೋಟಲ್ನ ಮಾಡ್ಕೊಳ್ಳಿ, ಸಿಗ್ಮಾ ಡಿ ಅಂತ ಹೇಳ್ತೀವಿ. ಈ ಮೈನಸ್ 10 ಇರುತ್ತೆ. ಈ ಮೈನಸ್ 10 ಮಾಡುವಾಗ ಕ್ಯಾಲ್ಕುಲೇಟರ್ ಅಲ್ಲಿ ಕೆಲವರಿಗೆ ಹಲವಾರು ಜನಕ್ಕೆ ತೊಂದರೆಗಳಿರುತ್ತೆ, ಅದಕ್ಕೆ ಪ್ಲಸ್ ಇಂದ ಮಾಡ್ಕೊಂಡು ಹೋಗ್ಬಿಡಿ ಅಂತ ಸಜೆಷನ್ ಕೊಡ್ತೀನಿ. ನಿಮ್ಮ ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಮಾಡಬೇಕು ಅಂದಾಗ
ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಬೇಕು ಅಂದಾಗ 30 + 20 + 10 ಆಮೇಲೆ ಏನ್ ಮಾಡಬೇಕು -10 = ಪ್ಲಸ್ ಇಂದ ನೆಗೆಟಿವ್ ಹೋಗಿ ಮೊದಲೇ -10 ಅಂತ ಓದ್ಬಿಟ್ರ ಅಂದ್ರೆ ಅದು ಸಮಂಜಸ ಆಗೋದಿಲ್ಲ. 30 + 20 + 10 ಅಂದ್ರೆ 60 ಆಯ್ತು, -10 ಅಂದ್ರೆ ಬರೋದು 50. ಹಾಗಾದ್ರೆ ಇಲ್ಲಿ ಬನ್ನಿ, ಹಾಗಾದ್ರೆ ಸಿಗ್ಮಾ ಡಿ ಬಂತು 50. ಹಾಗಾದ್ರೆ ಎ ಅಂದ್ರೆ ಅಸ್ಯೂಮ್ ಮಾಡಿ ಇಲ್ಲೇ ನೋಡ್ಬೇಕು ನೀವು, ಎ ತಲೆ ಮೇಲೆ ನೋಡಬೇಕು ಎಷ್ಟಿದೆ, 20 + ಸಿಗ್ಮಾ ಡಿ, ಡಿ ಕಾಲಮ್ ಟೋಟಲ್, ಡಿ ಕಾಲಮ್ ಟೋಟಲ್ ಎಷ್ಟಿದೆ 50 ಇದೆ, ಡಿವೈಡ್ ಬೈ ಎನ್. ಎನ್ ಅಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ ಅಥವಾ ನಂಬರ್ ಆಫ್ ಐಟಮ್. ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ, 1, 2, 3, 4, 5 ಡಿವೈಡ್ ಬೈ 5. ಹಾಗಾದ್ರೆ ಬರೋದು 20 + ಫಿಫ್ಟಿ ಡಿವೈಡ್ ಬೈ ಫೈವ್ ಅಂತಂದ್ರೆ 10 ಬರುತ್ತೆ. ಹಾಗಾದ್ರೆ ಬರೋದು 30. ಎಕ್ಸ್ ಬಾರ್ ಈಕ್ವಲ್ಸ್ 30. ದಿಸ್ ಈಸ್ ಅರ್ಥಮೆಟಿಕ್ ಮೀನ್. ದಟ್ಸ್ ದ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂಡ್ ಇಂಡೈರೆಕ್ಟ್ ಮೆಥಡ್. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ಸ್ ತಗೊಳ್ಳೋಣ ಸ್ಟೂಡೆಂಟ್ಸ್. ಇನ್ನೊಂದು ಎಕ್ಸಾಂಪಲ್ಸ್ ತಗೊಳ್ಳೋದೇ ಆದ್ರೆ ಫಸ್ಟ್ ಮಾರ್ಕ್ಸ್ ಅಥವಾ ಏಜ್ ವೇರಿಯಬಲ್ ತಗೋಣ. ವೇರಿಯಬಲ್ 5, 10, 15, 20, 25. ಇದರ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಯಾವ ಮೆಥಡಲ್ಲಿ, ಇಂಡೈರೆಕ್ಟ್ ಮೆಥಡ್. ಆದರೆ ಇಂಡೈರೆಕ್ಟ್ ಮೆಥಡ್ನಲ್ಲಿ ಫಾರ್ಮುಲಾ ಏನು ಅಂತ ಬರೆದುಕೊಳ್ಳೋಣ. a+ ನೆನಪು ಇಟ್ಕೊಳ್ಳಿ, ಇಂಡೈರೆಕ್ಟ್ ಮೆಥಡ್ ಅಥವಾ ಶಾರ್ಟ್ಕಟ್ ಮೆಥಡ್ ಅಂದ್ರೆ ಅಲ್ಲಿ ಎ ಬರುತ್ತೆ. ಅಲ್ಲಿ ಎ ಬಂತು ಅಂದ್ರೆ, ಅಸ್ಯೂಮ್ಡ್ ಮೀನ್ ಬಂತು ಅಂದ್ರೆ ಡಿ ಅನ್ನೋದು ಗ್ಯಾರಂಟಿ ಅಲ್ಲಿರುತ್ತೆ. ಡಿವಿಯೇಷನ್ಸ್ a+σDN. ಕರೆಕ್ಟ್ ಆಗಿ ಇಂಡಿವಿಜುವಲ್ ಅಬ್ಸರ್ವೇಷನ್ ತಿಳ್ಕೊಳ್ಳಿ, ಸೇಮ್ ಫಾರ್ಮುಲಾಗಳು ರಿಪೀಟ್ ಆಗ್ತಾ ಹೋಗುತ್ತೆ ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ಸೀರೀಸ್. ಸೊ ಇಲ್ಲಿ ಸಿಗ್ಮಾ ಡಿ ಬೇಕು. ಸಿಗ್ಮಾ ಡಿ ಬೇಕು ಅಂದ್ರೆ ಡಿ ಕಾಲಮ್ನ ರೆಡಿ ಮಾಡ್ಕೋಬೇಕು. ಡಿ ಈಕ್ವಲ್ಸ್ ವಾಟ್, x - a. ಅಸ್ಯೂಮ್ ಮಾಡಿ ನೀವು ಯಾವ್ದಾದ್ರು ತಗೊಳ್ಳಿ. ನಾನು ಇವಾಗ ಏನ್ ಮಾಡ್ತೀನಿ, ಕೊನೆ ತಗೊಂತೀನಿ, 20 ತಗೊಂತೀನಿ ಅಂತ ಅನ್ಕೋಣ. ಹಾಗಾದ್ರೆ ಇಲ್ಲಿ ಏನ್ ತಗೊಂತೀನಿ, ಇಲ್ಲಿ 20 ತಗೊಂತೀನಿ. ಅಸ್ಯೂಮ್ ಮಾಡಿ 20 ತಗೊಂತೀನಿ. 5 - 20 ಕ್ಯಾಲ್ಕುಲೇಟರ್ ಮಾಡೋದು ಹೇಳ್ಕೊಟ್ಟಿದೀನಿ. 5 ನ ಮೊದಲು ಒತ್ತಿ ಆಮೇಲೆ ಮೈನಸ್ ಒತ್ತಿ ಆಮೇಲೆ 20 ಒತ್ತಿ. 5 - 20 - 15. 10 - 20 - 10 ನೋಡಿ, ಮೈನಸ್ಗಳು ಜಾಸ್ತಿ ಬರ್ತಾ ಇದೆ, ಮೈನಸ್ಗಳು ಜಾಸ್ತಿ ಬರ್ತಾ ಇದೆ. 15 - 20 ಅಂದ್ರೆ ಬರೋದು -5. 20 - 20 ಅಂದ್ರೆ ಬರೋದು 0. 25 - 20 ಅಂದ್ರೆ ಬರೋದು 5. ಹಾಗಾದ್ರೆ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ ಬರೋದು ಸಿಗ್ಮಾ. ಇವಾಗ ಟೋಟಲ್ ಹೆಂಗ್ ಹಾಕ್ಬೇಕು, ಇಲ್ಲಿಂದಾನೆ ಹೋಗಿ, ಪಾಸಿಟಿವ್ ಇಂದ ಹೋಗಿ. 5 - -5 - 10 - 15 = ಅಂತ ಓದಬೇಕಾಗಿರುತ್ತೆ. ಹಾಗಾದ್ರೆ ಬರುವಂತದ್ದು ಈ ಫೈವ್ ಕ್ಯಾನ್ಸಲ್ ಆಗಿ ನೋಡಿ, ಇದನ್ನ -25. ಮೈನಸ್ ಮೇಲೆ ಹಲವಾರು ವಿದ್ಯಾರ್ಥಿಗಳಿಗೆ ಮೈ ಮೇಲೆಲ್ಲ ಚೇಳು ಬಿಟ್ಕೊಂಡಂಗಾಗತ್ತೆ, ಗಾಬರಿ ಬೀಳ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಅದೇ, 10 ತಗೊಂಡಿದ್ರೆ ಇದಕ್ಕೆ ಅಡ್ವರ್ಸ್ ಆಗಿರೋದು, ಪಾಸಿಟಿವ್ ಬಂದ್ಬಿಡಿ. ಸೊ -25. ಹಾಗಾದ್ರೆ ಅಸ್ಯೂಮ್ಡ್ ಮೀನ್ ಅಂದ್ರೆ ಇಲ್ಲಿ ನೋಡ್ಬೇಕಾಗಿರುತ್ತೆ. ಅಸ್ಯೂಮ್ಡ್ ಮೀನ್ ನಾವು ತಗೊಂಡಿರೋದು ಎಷ್ಟು, 20 + ಸಿಗ್ಮಾ ಡಿ. ಸಿಗ್ಮಾ ಡಿ ಅಂದ್ರೆ ಇರೋದು -25 - 25 ಡಿವೈಡ್ ಬೈ ಎನ್ ಅಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್, 1, 2, 3, 4, 5. ಈಗ ನೀವು ಹುಷಾರಾಗಿರುತ್ತೆ, ಇಲ್ಲಿ +(-) ಇಲ್ಲಿ ಸೈನ್ ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಮಲ್ಟಿಪ್ಲೈ ಮಾಡಿ ಮೈನಸ್ ಇಡಬೇಕು. 5 + 5 = 15. ಹಾಗಾದ್ರೆ ಬರೋದು 15.
ಏನಿದು ಎಕ್ಸ್ ಬಾರ್ ಈಕ್ವಲ್ಸ್ 15 ಆಗಿರುತ್ತೆ. ಇದೇ ಪ್ರಾಬ್ಲಮ್ನ ಈಗ ಇದೇ ಪ್ರಾಬ್ಲಮ್ನ ನಾನೇನು ಮಾಡ್ತೀನಿ, ಇದೇ ಪ್ರಾಬ್ಲಮ್ನ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಅಸ್ಯೂಮ್ಡ್ ಮೀನ್ ಟೆನ್ ತಗೋಣ. ಈಗ ಅಸ್ಯೂಮ್ಡ್ ಮೀನ್ ಏನ್ ಮಾಡೋಣ, ಟೆನ್ ತಗೋಣ. ಹಾಗಾದ್ರೆ 5 - 10 ಅಂದ್ರೆ ಬರೋದು -5, 10 - 10 ಅಂದ್ರೆ ಬರೋದು 0, 15 - 10 ಅಂದ್ರೆ ಬರೋದು 5, 20 - 10 ಅಂದ್ರೆ ಬರೋದು 10, 25 - 10 ಅಂದ್ರೆ ಬರೋದು 50. ಹಾಗಾದ್ರೆ ಟೋಟಲ್ ಮಾಡ್ತೀರಾ 25 ಬರುತ್ತೆ. ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, ಪಾಸಿಟಿವ್ ಇಂದ ಹೋಗಿ 15 + 10 + 5 - 5 ಅದನ್ನೇ ಏನಂತ ಕರಿತೀರಾ, ಸಿಗ್ಮಾ ಡಿ ಅಂತ ಕರಿತೀರಾ. ಹಾಗಾದ್ರೆ ಸಿಗ್ಮಾ ಡಿ ಎಷ್ಟು, 25 ಆಗಿರುತ್ತೆ. ಈಗ ಬಗ್ಗೆ ಬರ್ತೀರಾ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿವೈಡ್ ಬೈ ಎನ್. ಏನ್ರೆ ಅಸ್ಯೂಮ್ಡ್ ಮೀನ್ ಎಷ್ಟು ಅಂತ ತಗೊಂಡ್ರೆ ನೀವು 10 ಪ್ಲಸ್ ಸಿಗ್ಮಾ ಡಿ, ಸಿಗ್ಮಾ ಡಿ ಎಷ್ಟು ಬಂದಿದೆ 25 ಬಂದಿದೆ. ಡಿವೈಡ್ ಬೈ ನಂಬರ್ ಆಫ್ ಐಟಮ್ಸ್ ಇಟ್ಟಿದೆ 1, 2, 3, 4, 5 ಐಟಮ್ಸ್ ಇದೆ. ಹಾಗಾದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ 10 ಪ್ಲಸ್ 5 - 5 ಎಕ್ಸ್ ಬಾರ್ ಈಕ್ವಲ್ಸ್ 15, ಸೇಮ್ ರಿಸಲ್ಟ್. ಅಸ್ಯೂಮ್ಡ್ ಮೀನ್ ನೀವು ಯಾವ್ದು ಬೇಕಾದ್ರೂ ತಗೋಬಹುದು, ನೀವು 5 ಬೇಕಾದ್ರೂ ತಗೋಬಹುದು, 25 ತಗೋಬಹುದು. ನೀವು ಜಾಸ್ತಿ ವ್ಯಾಲ್ಯೂ ತಗೊಂಡ್ರೆ ನೆಗೆಟಿವ್ ಫಿಗರ್ ಬರುತ್ತೆ. ಯಾವ ಏನ್ ಬರುತ್ತೆ, ನೆಗೆಟಿವ್ ಫಿಗರ್ ಬರುತ್ತೆ. ಕಡಿಮೆ ವ್ಯಾಲ್ಯೂ ತಗೊಂಡ್ರೆ ಪಾಸಿಟಿವ್ ಫಿಗರ್ ಬರುತ್ತೆ. ನಾನು ಹೀಗೆ ಹೇಳ್ಕೊಡ್ತೀನಿ, ಅವರು ಎಕ್ಸ್ ಬಾರ್ ಈಕ್ವಲ್ಸ್ ಸಾರಿ ಅಸ್ಯೂಮ್ಡ್ ಮೀನ್ ಈಕ್ವಲ್ಸ್ 0 ತಗೊಂಡ್ಬಿಡ್ತಾರೆ. 5 - 0, 5, 10 - ಮತ್ತೆ ಅದೇ ವ್ಯಾಲ್ಯೂ. ಡೈರೆಕ್ಟ್ ಮೆಥಡೇ ಆಗುತ್ತೆ, ಇಂಡೈರೆಕ್ಟ್ ಮೆಥಡ್ ಆಗೋದಿಲ್ಲ. ಸೊ ಸ್ಟೂಡೆಂಟ್ಸ್, ಇದು ಇಂಡಿವಿಜುವಲ್ ಆಬ್ಸರ್ವೇಷನ್. ಇಂಡಿವಿಜುವಲ್ ಆಬ್ಸರ್ವೇಷನ್ನ ಕ್ಯಾಲ್ಕುಲೇಷನ್, ಇಂಡಿವಿಜುವಲ್ ಆಬ್ಸರ್ವೇಷನ್ಲ್ಲಿ ಅರ್ಥಮೆಟಿಕ್ ಮೀನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ಬಿಟ್ಟಿದೆ ಈಗ ನಾನು ಹೇಳ್ಕೊಟ್ಟಿರುವಂತಹದ್ದು, ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಕನ್ಕ್ಲೂಡ್ ಮಾಡೋದಾದರೆ ಎಕ್ಸ್ ಬಾರ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅರ್ಥ ಏನು, ಅರ್ಥಮೆಟಿಕ್ ಮೀನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎರಡು ಮೆಥಡ್ ಬರುತ್ತೆ. ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಇಂಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ನಲ್ಲಿ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಇಂಡೈರೆಕ್ಟ್ ಮೆಥಡ್ನಲ್ಲಿ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎ, ಇಂಡೈರೆಕ್ಟ್ ಅಂತ ಬರ್ತಾ ಎ ಇಂದ ಸ್ಟಾರ್ಟ್ ಮಾಡೋದು, ಎ ಪ್ಲಸ್ ಸಿಗ್ಮಾ ಡಿವೈಡ್ ಬೈ ಎನ್. ಮೊದಲು ಫಾರ್ಮುಲಾ ಪ್ರಾಕ್ಟೀಸ್ ಆಗಬೇಕು. ಫಾರ್ಮುಲಾ ಬಂತು ಅಂದರೆ ನೀವೇನು ಮಾಡ್ಬೋದು, ಸಾಲ್ವ್ ಆರಾಮಾಗಿ ಮಾಡ್ಬೋದು. ಏನು ನಿನ್ನ ಹೆಸರು ಅಂತ ಕೇಳಿದ್ರ ಅಂದರೆ ಯಾರಾದರೂ ನಿಮಗೆ ಯೋಚನೆ ಮಾಡಲ್ಲ, ನೀವು ಭರತ್, ಸುಹಾಸ್, ಅಪೂರ್ವ, ಚಂದ್ರಪ್ರಭಾ, ಚಂದ್ರಕಾಲ, ಗುರುಮೂರ್ತಿ ಈ ರೀತಿ ಎಲ್ಲನೂ ಕೂಡ ಹೇಳ್ಬಿಡ್ತೀರ. ಯೋಚನೆ ಮಾಡ್ತಾ ಇರಲ್ಲ, ನನ್ನ ಹೆಸರು ಗೋಪಾಲ್ ಅಂದ್ಬಿಟ್ಟ, ಮಂಚಾಯ ಸರ್ ಅಂದ್ಬಿಟ್ಟ, ಏನು ನನ್ನ ಹೆಸರು ಅಂತಂದ್ಬಿಟ್ಟು ನಾವೆಲ್ಲ ಯೋಚನೆ ಮಾಡ್ತಾ ಇರಲ್ಲ. ನಾವು ಟಕ್ ಅಂತ ಹೇಳ್ತೀವಿ, ಭಾಸ್ಕರ್ ನನ್ನ ಹೆಸರು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡಬೇಕು, ಏನನ್ನು ಐಡೆಂಟಿಫೈ ಮಾಡಬೇಕು, ಈಸ್ ಇಟ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಆರ್ ಡಿಸ್ಕ್ರೀಟ್ ಸೀರೀಸ್ ಆರ್ ಕಂಟಿನ್ಯೂ ಸೀರೀಸ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಆದರೆ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂದರೆ ಎರಡು ಮೆಥಡ್ ಬರುತ್ತೆ, ಒಂದು ಮೆಥಡ್ ಡೈರೆಕ್ಟ್ ಮೆಥಡ್, ಇನ್ನೊಂದು ಮೆಥಡ್ ಇಂಡೈರೆಕ್ಟ್. ಹಾಗಾದ್ರೆ ಡೈರೆಕ್ಟ್ ಮೆಥಡ್ ಮಾಡಲ್ಲ, ಇಂಡೈರೆಕ್ಟ್ ಮೆಥಡ್ ಮಾಡಲ್ಲ, ಯೋಚನೆ ಮಾಡಬಾರ್ದು. ಐದರ್ ಇಟ್ ಮೇ ಬಿ ಡೈರೆಕ್ಟ್ ಮೆಥಡ್ ಆರ್ ಇಂಡೈರೆಕ್ಟ್ ಮೆಥಡ್. ಕೆಲವು ಸಂದರ್ಭದಲ್ಲಿ ಡೈರೆಕ್ಟ್ ಮೆಥಡೇ ಮಾಡಬೇಕಾಗುತ್ತೆ, ಕೆಲವು ಸಂದರ್ಭದಲ್ಲಿ ಇಂಡೈರೆಕ್ಟ್ ಮೆಥಡೇ ಮಾಡಬೇಕಾಗಿರುತ್ತೆ. ಮುಂದಕ್ಕೆ ಅದು ಗೊತ್ತಾಗುತ್ತೆ, ಈಸಿ. ಯಾವ್ದು ಈಸಿ ಅಂತ ನಿಮ್ಗೆ ಅನ್ಸುತ್ತೋ. ಸೊ ಡೈರೆಕ್ಟ್ ಮೆಥಡ್ನಲ್ಲಿ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್, ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಇಂಡೈರೆಕ್ಟ್ ಮೆಥಡಲ್ಲಿ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್. ಇದನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾನು ನಿಮಗೊಂದು ಹೋಮ್ವರ್ಕ್ ಕೊಟ್ಟಿರ್ತೀನಿ ಸ್ಟೂಡೆಂಟ್ಸ್. ಫಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 1, ವೇರಿಯಬಲ್ ಅಂತ ಕೊಟ್ಟಿರ್ತೀನಿ, ನಿಮಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟಿದೆ.
ಡಿಯರ್ ಸ್ಟೂಡೆಂಟ್ಸ್, ಇನ್ನು ಮುಂದಕ್ಕೆ ಪ್ರತಿ ಕ್ಲಾಸಲ್ಲೂ ಕೂಡ ನಿಮ್ಗೊಂದು ನಾನೇನು ಎಕ್ಸ್ಪ್ಲೈನ್ ಮಾಡಿರ್ತೀನೋ ಅದನ್ನು ಪ್ರಾಕ್ಟೀಸ್ ವರ್ಕ್ಗೋಸ್ಕರ ಕೊಟ್ಟಿರ್ತೀನಿ. ಈ ಪ್ರಾಬ್ಲಮ್ಸ್ನ ನೋಟ್ಬುಕ್ಕಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿ. ಒಂದು ನೋಟ್ಬುಕ್ನ ಸಪ್ರೇಟಾಗಿ ಇಟ್ಟಿರಿ. ಈ ನೋಟ್ಬುಕ್ನಲ್ಲಿ ಕೊನೆ ಪೇಜ್ನಲ್ಲಿ ಎರಡು ಪೇಜ್ ಹಿಂದಕ್ಕೆ ಬಂದು ಫಾರ್ಮುಲಾಸ್ ಅಂತ ಹಾಕ್ಕೊಳ್ಳಿ. ಅದರಲ್ಲಿ ನೆನ್ನೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ, ಕರೆಕ್ಷನ್ ಫ್ಯಾಕ್ಟರ್ ಅನ್ನೋದು, ಅದನ್ನ ಫಸ್ಟ್ ಅದು ಬರ್ಕೊಳ್ಳಿ. ಮಿಡ್ ಪಾಯಿಂಟ್ ಹೇಳ್ಕೊಟ್ಟಿದ್ದೆ, ಅದನ್ನ ಎರಡನೇದಾಗ ಬರ್ಕೊಳ್ಳಿ. ಮೂರನೇದು ಅರ್ಥಮೆಟಿಕ್ ಮೀನ್ ಅಂತ ಹೇಳಿ, ಡೈರೆಕ್ಟ್ ಮೆಥಡ್, ಅರ್ಥಮೆಟಿಕ್ ಮೀನ್ ಅಲ್ಲಿ ಡೈರೆಕ್ಟ್ ಮೆಥಡ್, ಇನ್ಡೈರೆಕ್ಟ್ ಮೆಥಡ್, ಈ ಎರಡು ಫಾರ್ಮುಲಾಗಳ ನಾನು ಏನೇನು ಹೇಳ್ಕೊಡ್ತೀನೋ ಆ ಫಾರ್ಮುಲಾಸ್ ಎಲ್ಲ ಏನ್ ಮಾಡಿ ಆಡ್ ಆನ್ ಮಾಡ್ಕೊಂಡು ಹೋಗಿ. ಈವನ್ ನೆಕ್ಸ್ಟ್ ಸೆಮಿಸ್ಟರ್ಗೂ ಕೂಡ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಕೂಡ. ಓಕೆ ಸ್ಟೂಡೆಂಟ್, ಈ ವಿಡಿಯೋ ನಿಮಗೆ ಇಷ್ಟಪಟ್ಟಿದ್ರೆ ಈ ವಿಡಿಯೋ ನೀವು ಕೆಳಗಡೆ ಲೈಕ್ ಬಟನ್ ಇರುತ್ತೆ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಬೈ ಸ್ಟೂಡೆಂಟ್ಸ್, ನಾಳೆ ಮತ್ತೆ ಸಿಗೋಣ. ಬೈ ಬೈ.